ಈಗ ಮುಖ್ಯಮಂತ್ರಿಗಳು ದಯವಿಟ್ಟು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಕನ್ನಡದ ನಮಸ್ಕಾರ. ಆತ್ಮೀಯ ಬಂಧುಗಳೇ, ನ್ಯೂಸ್ 18 ಕನ್ನಡದ ಕರ್ನಾಡ ಹಬ್ಬ ಮಾಡ್ತೀವಿ ಅಂತ ಹೇಳಿದಾಗ ನನಗೆ ಒಂದು ಸ್ವಲ್ಪ ಗೊಂದಲ ಆಯಿತು. ನ್ಯೂಸ್ 18 ಕರ್ನಾಡ ಹಬ್ಬ ಯಾಕೆ ಮಾಡ್ತಾ ಇದ್ದಾರೆ? ಯಾಕಂದರೆ ಬೇರೆ ಬೇಕಾದಷ್ಟು ಸಂಘ ಸಂಸ್ಥೆಗಳು ಆ ಕನ್ನಡ ರಾಜ್ಯೋತ್ಸವವನ್ನು ಮಾಡ್ತದೆ, ಆದರೆ ವಿಭಿನ್ನವಾಗಿ ಒಂದು ಚಾನಲ್ಲು ಇವತ್ತು ಕನ್ನಡ ಹಬ್ಬ ಮಾಡ್ತಿರುವಂಥದ್ದು ಬಹುತೇಕವಾಗಿ ನನ್ನ ಅನುಭವದಲ್ಲಿ ಇದು ಮೊದಲನೇದ್ದು ಅಂತ ನನಗೆ ಅನ್ನಿಸ್ತಾ ಇದೆ. ನನಗೆ ಡಿ ಪಿ ಸತೀಶ್ ಅವರು ಭಾಳ ಹಳೆಯ ಸ್ನೇಹಿತರು, ಅವರು ಅದನ್ನು ವಿವರಿಸಿ ಹೇಳಿದಾಗ ಭಾಳ ಸಂತೋಷ ಆಯಿತು, ಹೆಮ್ಮೆನೂ ಕೂಡ ಆಯಿತು. ಇವತ್ತಿನ ಈ ಸಮಾರಂಭದಲ್ಲಿ ಬರಲು ಅತ್ಯಂತ ಸಂತೋಷ ಆಗಿದೆ. ಹಾಗೂ ನ್ಯೂಸ್ 18 ಡಿ ಪಿ ಸತೀಶ್ ಅವರು ಇದ್ದಾರೆ, ನಮ್ಮ ಜೋಶಿಯವರು ಇದ್ದಾರೆ, ನಿಖಿಲ್ ಜೋಶಿ ಇದ್ದಾರೆ, ಹಾಗೂ ನಮ್ಮ ಚಿದ್ದು ಇದ್ದಾನೆ, ಮತ್ತು ಶ್ರೀಮತಿ ಸರಸ್ವತಿ ಮಾರ್ಕೆಟಿಂಗ್ ಹೆಡ್ ಅವರಿದ್ದಾರೆ. ಹೀಗಾಗಿ ಭಾಳ ಸಂತೋಷ ಆಗಿದೆ. ಮತ್ತು ನಮ್ಮ ರಿಜ್ವಾನ್, ವಿಶೇಷವಾಗಿ ನನಗೆ ಅತ್ಯಂತ ಆತ್ಮೀಯ ರಿಜ್ವಾನ್, ನಾವು ಅವರು ಹತ್ತು ಹಲವಾರು ಸಮಾರಂಭಗಳಲ್ಲಿ ತಿಂಗಳಲ್ಲಿ ಒಂದು 4-5 ಸಮಾರಂಭ ಆದರೂ ಕೂಡಿ ಇರ್ತೀವಿ. ಹೀಗಾಗಿ ಅವರು ಬಂದಿರುವಂಥದ್ದು ಭಾಳ ಸಂತೋಷ ಆಗಿದೆ. ಬಂಧುಗಳೇ, ಒಬ್ಬ ವ್ಯಕ್ತಿ ಎದುರಿಂದ ಗುರುತಿಸ್ಬಿಡ್ತಾನೆ. ಇವತ್ತು ಜಗತ್ತಿನಲ್ಲಿ ಹತ್ತು ಹಲವಾರು ಸಂಸ್ಕೃತಿಗಳಿದ್ದಾವೆ, ಹತ್ತು ಹಲವಾರು ಗಡಿ ಇರುವಂಥ ರಾಷ್ಟ್ರಗಳಿದ್ದಾವೆ. ನಮ್ಮನ್ನು ಯಾವುದೇ ದೇಶಕ್ಕೆ ಹೋದರೆ ನಾವೆಲ್ಲ ಭಾರತೀಯರು ಅಂತ ನಮ್ಮನ್ನು ಗುರುತಿಸ್ತಾರೆ. ಭಾರತದಲ್ಲಿ ಎಲ್ಲಿ ಹೋದರೂ ಕೂಡ ನಮ್ಮನ್ನು ಕನ್ನಡಿಗರು ಅಂತ ಗುರುತಿಸ್ತಾರೆ. ಹೀಗಾಗಿ ನಮ್ಮ ಅಸ್ತಿತ್ವ, ನಮ್ಮ ಅಸ್ಮಿತೆ ಎರಡೂ ಕೂಡ ನಮ್ಮ ಕನ್ನಡದ ಭಾಷೆಯಿಂದ ಇದೆ ಅನ್ನೋದನ್ನು ನಾವು ಯಾರೂ ಕೂಡ ಮರಿಬಾರ್ದು ಅಂತ ನಾನು ಹೇಳೋಕ್ಕೆ ಇಚ್ಛಪಡ್ತೇನೆ. ಯಾವ ಅಸ್ತಿತ್ವ ಮತ್ತು ಅಸ್ಮಿತೆ ಎದುರಲ್ಲಿದೆಯೋ ಅದನ್ನು ನಾವು ಸದಾಕಾಲ ಉಳಿಸಿಕೊಂಡು ಬೆಳೆಸಿಕೊಂಡು ಸದಾಕಾಲ ಅದನ್ನು ಜೀವಂತವಾಗಿಡುವಂಥದ್ದು ನಮ್ಮೆಲ್ಲರ ಒಂದು ಕರ್ತವ್ಯ. ಯಾಕಂದರೆ ಅದಿಲ್ಲ ಅಂದರೆ ನಾವಿಲ್ಲ, ಕನ್ನಡ ಇಲ್ಲ ಅಂದರೆ ನಾವು ಯಾರೂ ಇಲ್ಲ, ಕನ್ನಡ ಇದ್ದರೆ ಎಲ್ಲವೂ ಇದೆ. ಮತ್ತು ಕನ್ನಡ ನಾಡು ಅದು ಎಷ್ಟು ಅದ್ಭುತವಾಗಿದೆ ಅಂತಂದರೆ, ನಾನು ಮೊನ್ನೆ ಒಂದು ಟೂರಿಸಮ್ ಇದರಲ್ಲಿ ಒಂದು ಹೊಸ ಟ್ಯಾಗ್ಲೈನನ್ನು ಕೊಟ್ಟಿದ್ದೀನಿ. ಕೇರಳ ರಾಜ್ಯದವರು ಅವರೇನು ಹೇಳ್ತಾರೆ ಅಂತಂದರೆ ಗಾಡ್ಸ್ ಓನ್ ಕಂಟ್ರಿ ಅಂತ. ನಾನು ಕರ್ನಾಟಕಕ್ಕೆ ಒಂದು ಹೊಸ ಟ್ಯಾಗ್ಲೈನ್ ಕೊಟ್ಟಿದ್ದೀನಿ, ಗಾಡ್ಸ್ ಮೋಸ್ಟ್ ಲವ್ಡ್ ಕಂಟ್ರಿ ಅಂತ. ಓನ್ ಕಂಟ್ರಿ ಎಲ್ಲರದ್ದು ಇರ್ತದೆ, ಆದರೆ ಅದನ್ನು ಪ್ರೀತಿಸ್ತೇವೆ ಅದು ಬಹಳ ಮುಖ್ಯ. ತುಮಾರತ್ತು ರೈತಾಯ. ಆದರೆ ನೀವು ನಿಮ್ಮ ಮನೆಯವ್ರನ್ನ ಭಾಳ ಪ್ರೀತಿಸಿದರೆ ಅದಕ್ಕೆ ಭಾಳ ಮಹತ್ವ ಇದೆ. ಹಾಗೆ ಇಡೀ ಸೃಷ್ಟಿಯನ್ನು ನೋಡಿದಾಗ, ನಿಸರ್ಗವನ್ನು ಕನ್ನಡದಲ್ಲಿ ನೋಡಿದಾಗ ಖಂಡಿತವಾಗೂ 100 to 100 ಹೇಳ್ತೀನಿ, ಆ ಸೃಷ್ಟಿಕರ್ತ ಈ ಕರ್ನಾಟಕವನ್ನು ಅತ್ಯಂತ ಪ್ರೀತಿಯಿಂದ ಮಾಡಿರುವಂಥದ್ದು ರಾಜ್ಯ ದೇಶ ಯಾವುದಾದ್ರೂ ಇದ್ದರೆ ಅದು ಕರ್ನಾಟಕ, ಕನ್ನಡ ನಾಡು ಅಂತ ನಾನು ಹೇಳೋಕ್ಕಿಂತ. ಪಶ್ಚಿಮಘಟ್ಟ ಇಡೀ ವಿಶ್ವದಲ್ಲಿಯೇ ಅತ್ಯಂತ ವಿವಿಧವಾಗಿರುವಂಥ ಎಲ್ಲ ರೀತಿಯ ವೆಜಿಟೇಷನ್ನು, ಬಯೋಡೈವರ್ಸಿಟಿ ಎಲ್ಲವೂ ಇರುವಂಥದ್ದು ನಮ್ಮ ಪಶ್ಚಿಮಘಟ್ಟದಲ್ಲಿ ಶ್ರೀಮಂತವಾಗಿರುವಂಥದ್ದು. ಅದೇ ರೀತಿ ನದಿಗಳು ನೋಡಿ, ಸೃಷ್ಟಿ ಹೆಂಗಿದೆ ಅಂದರೆ ನದಿ ಎಲ್ಲವೂ ಕೂಡ ಪೂರ್ವಕ್ಕೆ ಹುಡ್ತವೆ. ನಮ್ಮ ಕರ್ನಾಟಕದಲ್ಲಿ ಪಶ್ಚಿಮಕ್ಕೆ ಹುಡ್ತವೆ, ಎಲ್ಲ ಪಶ್ಚಿಮಕ್ಕೆ ಹುಡ್ತವೆ. ನೀವು ತಗೊಳ್ಳಿ, ತುಂಗಾ ತಗೊಳ್ಳಿ, ಭದ್ರಾ ತಗೊಳ್ಳಿ, ಕಾವೇರಿ ತಗೊಳ್ಳಿ, ಮಲಪ್ರಭಾ, ಘಟಪ್ರಭಾ, ಈವನ್ ನಮ್ಮ ಕೃಷ್ಣವು ಕೂಡ ಪಶ್ಚಿಮ ಘಟ್ಟದಲ್ಲಿ ಹುಡ್ತವೆ. ಅಲ್ಲಿಂದ ನಮ್ಮ ಕರ್ನಾಟಕದ ಉದ್ದಗಲಕ್ಕೂ ಹರಿದು ಅದು ನಮ್ಮ ಬಂಗಾಳ ಇದಕ್ಕೆ ಸೇರ್ತವೆ, ಸಮುದ್ರಕ್ಕೆ ಸೇರ್ತವೆ. ಅಂದರೆ ನಮಗೆ ಜೀವವನ್ನು ಕೊಟ್ಟಂಥ, ನಮ್ಮ ಜೀವನವನ್ನು ಕೊಟ್ಟಂಥ, ಜೀವಕ್ಕೆ ಆಧಾರ ಆಗಿ ಹರಿದು
ಅದು ಆ ಕಡೆ ಸೇರ್ತದೆ. ಅಂದರೆ ದೇವರು ಎಷ್ಟು ನಮ್ಮ ಮೇಲೆ ಕರುಣೆಯನ್ನು ತೋರಿಸಿದ್ದಾನೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದೇ ರೀತಿ 10 ಕೃಷಿ ವಲಯಗಳು ನಮ್ಮ ಕರ್ನಾಟಕದಲ್ಲಿದೆ. 10 ಕೃಷಿ ವಲಯಗಳು ಬೇರೆ ಯಾವುದೇ ರಾಜ್ಯದಲ್ಲಿಲ್ಲ, ಅರ್ಥ ಮಾಡ್ಕೊಳ್ಳಿ, ಯಾವುದೇ ರಾಜ್ಯದಲ್ಲಿಲ್ಲ. 10 ಕೃಷಿ ವಲಯಗಳು 300 ದಿವಸ ಸೂರ್ಯನ ಬೆಳಕು. ಇದರ ಅರ್ಥ ಏನು? ನಾವು 365 ದಿವಸನೂ ಕೃಷಿಯನ್ನು ಒಂದಿಲ್ಲ ಒಂದು ರೀತಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಂದಿಲ್ಲ ಒಂದು ಭಾಗದಲ್ಲಿ ಕೃಷಿ ಚಟುವಟಿಕೆ ನಡೀತಾ ಇರ್ತದೆ, ಬೇರೆ ಯಾವ ರಾಜ್ಯದಲ್ಲೂ ಇಲ್ಲ. ಅದೇ ರೀತಿ ಚಿನ್ನದ ಗಣಿ ಇದೆ, ಕಬ್ಬಿಣದ ಅದುರಿದೆ, 10 ಹಲವಾರು ಪದಾರ್ಥಗಳನ್ನು ತಯಾರು ಮಾಡುವಂತಹ ಭೂಗರ್ಭದಲ್ಲಿ ದೊಡ್ಡ ಸಂಪತ್ತಿದೆ. ಮತ್ತು ಸಂಸ್ಕೃತಿಗೆ ಬಂದರೆ ಕನ್ನಡ ನಾಡಿನ ಶ್ರೀಮಂತ ಸಂಸ್ಕೃತಿ ಇನ್ನೊಂದಿಲ್ಲ. ಅದಕ್ಕೆ ನಮ್ಮ ಹಿಂದಿನ ಆಳಿದಂಥ ರಾಜ ಮಹಾರಾಜರ ಕೊಡುಗೆ ಬಾಳಿದೆ. ವಿಜಯನಗರ ಸಾಮ್ರಾಜ್ಯದಿಂದ ಹಿಡಿದು ಕದಂಬರಿಂದ ಹಿಡಿದು ಹೊಯ್ಸಳ ರಾಜರಿಂದ ಹಿಡಿದು ರಾಷ್ಟ್ರಕೂಟರಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ಕನ್ನಡವನ್ನು ಶ್ರೀಮಂತ ಮಾಡಿದ್ದಾರೆ, ಕನ್ನಡ ನಾಡನ್ನು ಶ್ರೀಮಂತ ಮಾಡಿದ್ದಾರೆ, ಕನ್ನಡದ ಕಲೆಯನ್ನು ಶ್ರೀಮಂತ ಮಾಡಿದ್ದಾರೆ. ಆ ಶಿಲ್ಪಕಲೆ ಇವತ್ತು ಸಾಕ್ಷಿಯಾಗಿ ನಿಂತಿದೆ. ಇವತ್ತು ಕನ್ನಡ ನಾಡಿನಲ್ಲಿರುವಂಥ ಶಿಲ್ಪಕಲೆ ಅವರವರ ಕಾಲಕ್ಕೆ ಅವರೆಲ್ಲರೂ ವಿಜಯನಗರ ಸಾಮ್ರಾಜ್ಯದಿಂದ ಹಿಡಿದು ಎಲ್ಲರೂ ಮಾಡಿರುವಂಥ ಅವರ ಕಲಾ ಆರಾಧನೆಯ ಸಾಕ್ಷಿಯಾಗಿ ನಿಂತಿದೆ. ಜಗತ್ತಿನಿಂದ ಜನ ಬಂದು ಇವತ್ತು ನೋಡುವಂಥದ್ದಾಗಿದೆ. ಅಷ್ಟೇ ಅಲ್ಲ, ನಮ್ಮ ಸಾಹಿತ್ಯ 8 ಜನ ಜ್ಞಾನಪೀಠ ಪ್ರಶಸ್ತಿ ಪಡೆದವರು, ಬೇರೆ ಯಾವ ರಾಜ್ಯದಲ್ಲೂ ಇಲ್ಲ, 8 ಜನ ಎಲ್ಲೂ ಇಲ್ಲ. ಒಂದು ಕಾಲದಲ್ಲಿ ಬಂಗಾಳ ಭಾಳ ಸಾಹಿತ್ಯಕ್ಕೆ ಭಾಳ ಪ್ರಸಿದ್ಧಿಯಾಗಿತ್ತು ಅನ್ನುವಂಥದ್ದಿತ್ತು, ಕಾಲ ಬದಲಾಗಿದೆ. ಆವಾಗ ಇಂಗ್ಲೀಷ್ನಲ್ಲಿ ಒಂದು ಮಾತು ಹೇಳ್ತಾ ಇದ್ರು, ವಾಟ್ ಬೆಂಗಾಲ್ ಸ್ಟಿಂಗ್ ಟುಡೇ ಇಂಡಿಯಾ ವಿಲ್ ಥಿಂಕ್ ಟುಮಾರೋ ಅಂತ. ಆದರೆ ಈ ಕಾಲ ಬದಲಾವಣೆ ಆಗಿದೆ. ವಾಟ್ ಕರ್ನಾಟಕ ಥಿಂಕ್ಸ್ ಟುಡೇ ಇಂಡಿಯಾ ವಿಲ್ ಥಿಂಕ್ ಟುಮಾರೋ, ಬದಲಾವಣೆ ಆಗಿದೆ. 8 ಜನ ಜ್ಞಾನಪೀಠ ಪ್ರಶಸ್ತಿ, ಅವರಿಗೆ ಈ ವೇದಿಕೆಯ ಮೇಲೆ ನಾನು ಅವರಿಗೆ ನಮನಗಳನ್ನು ಸಲ್ಲಿಸ್ತೇನೆ, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸಂಗೀತ ತಗೊಳ್ಳಿ, ವೈವಿಧ್ಯಮಯವಾಗಿರುವಂಥ ಸಂಗೀತ, ಕರ್ನಾಟಕದ ಹೆಸರಿನಲ್ಲೇ ಒಂದು ಸಂಗೀತ, ಕರ್ನಾಟಕ ಸಂಗೀತ ಇದೆ. ಯಾವ ರಾಜ್ಯದ ಯಾವ ಸಂಸ್ಕೃತಿಯ ಹೆಸರಿನಲ್ಲಿ ಸಂಗೀತ ಇದೆ ಹೇಳಿ ನೋಡು. ಇದು ಅತ್ಯಂತ ಶ್ರೀಮಂತವಾಗಿರುವಂಥದ್ದು. ಗಂಧದ ಗುಡಿ ಅಂತ ನಾವು ಕರಿತೇವೆ, ಗಂಧ ನಾಡಂತ ಕರಿತೀವಿ. ಅಷ್ಟೇ ಅಲ್ಲ, ಇಲ್ಲಿ ಚಿನ್ನದ ಗಣಿ ಇದೆ, ಚಿನ್ನದಂಥ ಹೃದಯ ಇರುವಂಥ ನಮ್ಮ ಜನ ಇದ್ದಾರೆ. ಕನ್ನಡಿನ ಜನ ಚಿನ್ನದ ಹೃದಯ ಇರುವಂಥವ್ರು. ಅವರು ಬಹಳ ಮಾನವೀಯತೆ ಇರುವಂಥ, ಅತ್ಯಂತ ಶ್ರೇಷ್ಠವಾಗಿರುವಂಥ ಗುಣಧರ್ಮ ಇರುವಂಥ, ಪರೋಪಕಾರಿ ಇರುವಂಥ, ಎಲ್ಲರನ್ನೂ ಪ್ರೀತಿಸುವಂಥ ಒಂದು ಗುಣ ಇರುವಂಥದ್ದು ಕನ್ನಡಿಗರ ಒಂದು ಗುಣಧರ್ಮ. ಹೀಗಾಗಿ ಎದರಲ್ಲೂ ಕೂಡ ನಾವು ಕಡಿಮೆ ಇಲ್ಲ. ನಮ್ಮ ರಿಜ್ವಾನ್ ಅವರು ಹೇಳದಂತೆ ಅತ್ಯಂತ ಪೈಪೋಟಿ ಇರುವಂಥ ಸಮಯ ಇದು, ಜಾಗತಿಕವಾಗಿ ಅತ್ಯಂತ ಪೈಪೋಟಿ ಇರುವಂಥ ಸಮಯ. ಇವತ್ತು ಎಲ್ಲದರಲ್ಲೂ ಪೈಪೋಟಿ ಇದೆ. ನಮ್ಮ ಶಿಕ್ಷಣದಿಂದ ಹಿಡಿದು IT BTವರೆಗೂ ನಾವು ಭಾಳ ದೊಡ್ಡ ಸಾಧನೆಯನ್ನು ಮಾಡಿದ್ದೇವೆ. ಸ್ಟಾರ್ಟಪ್ಸಲ್ಲಿ ನಂಬರ್ 1 ಇದ್ದೇವೆ, FDIದಲ್ಲಿ ನಂಬರ್ 1 ಇದ್ದೇವೆ. ಇವತ್ತು ನಾವು ಅನ್ವೇಷಣದಲ್ಲಿ ಇನ್ನೋವೇಷನ್ದಲ್ಲಿ ನಂಬರ್ 1 ಇದ್ದೀವಿ. ಆದರೆ ಈ ಪೈಪೋಟಿ ದಿನಗಳಲ್ಲಿ ಆ ನಂಬರ್ 1 ಸ್ಥಾನವನ್ನು ಉಳಿಸಬೇಕಾದ್ರೆ ನಾವು ಅತ್ಯಂತ ಶ್ರಮವನ್ನು ಒಲಿಸಬೇಕು. ಶ್ರದ್ಧೆಯಿಂದ ನಮ್ಮ ನಮ್ಮ ಕ್ಷೇತ್ರದಲ್ಲಿ ನಾವು ಕೆಲಸವನ್ನು ಮಾಡಬೇಕು. ಕನ್ನಡ ನಾಡಿಗೆ ನಮ್ಮದೇ ಆದಂಥ ಕೊಡುಗೆಯನ್ನು ಎಲ್ಲರೂ ಕೂಡ ಕೊಡಬೇಕು. ಅಂದಾಗ ಮಾತ್ರ ಸರ್ವಶ್ರೇಷ್ಠ ನಾಡಾಗ್ತದೆ. ಅದಕ್ಕೆ ಆಗಬೇಕಾದ್ರೆ ಒಗ್ಗಟ್ಟು ಬಹಳ ಮುಖ್ಯ. ಆ ಒಗ್ಗಟ್ಟಿನಿಂದ ನಾವೆಲ್ಲರೂ ಕೂಡ ಮುಂದೆ ಹೋಗೋಣ. ಆಪತ್ತುಗಳು ಸಹಜವಾಗಿ ಇರ್ತವೆ. ಇವತ್ತು ಸುತ್ತಲೂ ಇರುವಂಥ ನಮ್ಮ ರಾಜ್ಯಗಳು ನಮ್ಮ ಜೊತೆಗೆ ಪೈಪೋಟಿ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಕನ್ನಡ ನಾಡಿನ ಗಡಿ ಬಗ್ಗೆ ಮಾತಾಡ್ತಾರೆ, ಕನ್ನಡದ ಅಸ್ಮಿತೆ ಬಗ್ಗೆ ಮಾತಾಡ್ತಾರೆ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಒಂದಾಗಬೇಕು. ಎಲ್ಲವನ್ನು ಮರೆತು ಕನ್ನಡಿಗರು ಒಂದಾದರೆ ಒಂದು ದೊಡ್ಡ ಶಕ್ತಿ, ಅದಮ್ಯವಾದಂಥ ಶಕ್ತಿ ಆಗ್ತದೆ.
ನಾನು ಪುಣ್ಯವಂತ ಕನ್ನಡ ನಾಡಿನಲ್ಲಿ ನಾನು ಜನ್ಮ ತಾಳಿರುವಂಥದ್ದು ನನ್ನ ಪುಣ್ಯ ನಾನು ನನ್ನ ಪೂರ್ವ ಜನ್ಮದ ಪುಣ್ಯ ನಾನು ಡಾವೋಸ್ನಲ್ಲಿ ಮಾತನ್ನು ಹೇಳಿದ್ದೆ ನಾನು ಕನ್ನಡ ನಾಡಿನಲ್ಲಿ ಹುಟ್ಟಿರುವಂಥದ್ದು ನನ್ನ ಸೌಭಾಗ್ಯ ನನ್ನ ಪುಣ್ಯದ ಫಲ ನಾನು ಇಲ್ಲಿ ಪಡೆದಂಥ ಶಿಕ್ಷಣ ಪಡೆದಂಥ ಪ್ರೀತಿ ಪಡೆದಂಥ ಎಲ್ಲ ಸಹಾಯ ಸಹಕಾರ ಪ್ರತಿಯೊಬ್ಬರಿಂದ ಸಾವಿರಾರು ಜನರಿಂದ ತಂದೆ ತಾಯಿಯಿಂದ ಹಿಡಿದು ಸಾವಿರಾರು ಜನರ ಋಣದಲ್ಲಿ ನಾನಿದ್ದೇನೆ ಕನ್ನಡ ನಾಡಿನ ಋಣದಲ್ಲಿದ್ದೇನೆ ಕನ್ನಡ ಮಣ್ಣಿನ ಋಣದಲ್ಲಿದ್ದೇನೆ ಇನ್ನೊಂದು ಜನ್ಮ ಇದ್ದರೆ ಈ ಜನ್ಮದಲ್ಲಿ ಏನು ಋಣ ತೀರಿಸಬೇಕು ಅದು ಎಷ್ಟೇ ಮಾಡಿದರೂ ಆ ಕನ್ನಡ ಋಣ ತೀರಿಸೋಕ್ಕಾಗಲ್ಲ ನನಗೆ ಗೊತ್ತಿದೆ ಅದಕ್ಕೆ ಇನ್ನೊಂದು ಜನ್ಮ ಅಂತ ಇದ್ದರೆ ಮತ್ತೊಮ್ಮೆ ನಾನು ಕನ್ನಡ ನಾಡಿನಲ್ಲೇ ಹುಟ್ಟಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನು ನಾನು ಮಾಡಿದ್ದೇನೆ ನನಗೆ ಸತೀಶ್ ಅವರು ಸನ್ಮಾನ ಮಾಡ್ತಾರಂದಾಗ ನನಗೆ ಸ್ವಲ್ಪ ಆಶ್ಚರ್ಯ ಆಯಿತು ನಾನು ಸನ್ಮಾನ ಮಾಡಿಸ್ತಾರೆ ಅಂತ ನಾನು ತಿಳ್ಕೊಂಡಿರಲಿಲ್ಲ ಹಬ್ಬಕ್ಕೆ ಬಂದಿದ್ದೆ ನಾನು ಆದರೆ ನ್ಯೂಸ್ ಏಟಿನ್ಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ನನಗಿಂತ ನಮ್ಮ ತಂದೆಯವರು ಮಾಡಿರುವಂಥ ಸೇವೆಯನ್ನು ನೆನಪು ಮಾಡಿಕೊಂಡ್ರಿ ಕರ್ನಾಟಕದ ಏಕೀಕರಣಕ್ಕೆ ಹೋರಾಟ ಮಾಡಿರುವಂಥದ್ದು ಅವರು ಸ್ವತಂತ್ರ ಹೋರಾಟ ಮಾಡಿದ್ದರು ಗೋವಾ ವಿಮೋಚನೆಯಲ್ಲಿ ಹೋರಾಟದಲ್ಲಿದ್ದರು ಕನ್ನಡ ಏಕೀಕರಣದ ಹೋರಾಟದಲ್ಲಿದ್ದರು ಗೋಕಾಕ್ ಚಳವಳಿಯಲ್ಲಿ ಇದ್ದರು ನಾವು ಕೂಡ ಕಾಲೇಜಿನಲ್ಲಿದ್ದಂಥ ಸಂದರ್ಭದಲ್ಲಿ ಗೋಕಾಕ್ ಚಳವಳಿಯಲ್ಲಿ ಪಾಲ್ಗೊಂಡಿರುವಂಥ ದಿನಗಳು ನೆನಪಾಗ್ತಾ ಇದೆ ನನಗೆ ಮತ್ತು ವಿ ಕೆ ಗೋಕಾಕ್ ಅವರು ನನ್ನ ಕ್ಷೇತ್ರಕ್ಕೆ ಸೇರಿದರು ಜ್ಞಾನಪೀಠ ಪ್ರಶಸ್ತಿ ನನ್ನ ಕ್ಷೇತ್ರದಲ್ಲೂ ಕೂಡ ಬಂದಿದೆ ರಿಜ್ವಾನ್ ಅದು ಧಾರವಾಡ ಅನ್ಡಿವೈಡೆಡ್ ಧಾರವಾಡ ಜಿಲ್ಲೆಯಲ್ಲಿ ಬೇಂದ್ರೆಯವರು ಕೂಡ ಇದ್ದಾರೆ ಅವ್ರನ್ನು ಕೂಡ ಸ್ಮರಣೆಯನ್ನು ಮಾಡ್ತಾ ಇದ್ದೇನೆ ಹೀಗೆ ಇವತ್ತು ನಾವು ಕನ್ನಡದ ಬಗ್ಗೆ ಅದರ ರಕ್ಷಣೆ ಬಗ್ಗೆ ಹತ್ತು ಹಲವಾರು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೇವೆ ಗಡಿಯಲ್ಲಿರುವಂಥ ನಮ್ಮ ಪ್ರತಿಯೊಂದು ಗ್ರಾಮವನ್ನು ಸಮಗ್ರ ಅಭಿವೃದ್ಧಿ ಮಾಡುವಂಥದ್ರಿಂದ ಪ್ರಾರಂಭವಾಗಿ ಕನ್ನಡದ ಶಾಲೆಗಳನ್ನು ಉತ್ತಮಗೊಳಿಸುವ ಪ್ರಾರಂಭವಾಗಿ ಬೇರೆ ರಾಜ್ಯ ಪಕ್ಕದ ರಾಜ್ಯದಲ್ಲಿರುವಂಥ ಕನ್ನಡ ಶಾಲೆಗೆ ಅಭಿವೃದ್ಧಿಗೂ ಕೂಡ ನಾವು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತೇನೆ ಕನ್ನಡ ನಾಡಿನ ಬಗ್ಗೆ ಕಾನೂನನ್ನು ಕೂಡ ನಾವು ಇವತ್ತು ಮಂಡಿಸಿದ್ದೇವೆ ನಮ್ಮ ವಿಧಾನಸಭೆಯಲ್ಲಿ ಬರುವಂಥ ದಿನಗಳಲ್ಲಿ ಅದಕ್ಕೆ ಸಮಗ್ರವಾದಂಥ ಚರ್ಚೆ ಮಾಡಿ ಕನ್ನಡದ ಬಳಕೆ ಬಗ್ಗೆ ಅದರ ವಿಧಿವಿಧಾನಗಳ ಬಗ್ಗೆ ಒಂದು ಸಮಗ್ರವಾದಂಥ ಕಾನೂನು ತರುವಂಥ ಕೆಲಸವನ್ನು ಪ್ರಥಮ ಬಾರಿ ಕರ್ನಾಟಕದಲ್ಲೆಲ್ಲ ಇಡೀ ದೇಶದಲ್ಲಿ ಒಂದು ರಾಜ್ಯದ ಭಾಷೆಯನ್ನು ಯಾವ ರೀತಿ ಬಳಕೆ ಮಾಡಬೇಕನ್ನುವಂಥ ಕಾನೂನು ಸ್ವರೂಪ ಕೊಡುವಂಥ ಕಾನೂನು ಕವಚ ಕೊಡುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಾಗ ಹೇಳಿ ಯೋಗ ನನ್ನ ಜಿಲ್ಲೆಯಲ್ಲಿ ಈ ಬಾರಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಜನವರಿಯಲ್ಲಿ ಆಗ್ತಾಯಿದೆ ಅದನ್ನು ಅತ್ಯಂತ ಅರ್ಥಪೂರ್ಣವಾಗಿ ಅತ್ಯಂತ ವೈಭವದಿಂದ ಮಾಡುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೇವೆ ತಾವೆಲ್ಲರೂ ಕೂಡ ಅದಕ್ಕೆ ಬರಬೇಕು ಅಂತ ಆಮಂತ್ರಣವನ್ನು ಕೊಡುತ್ತಾ ನಮ್ಮ ರಿಜ್ವಾನ್ ಪದೇ ಪದೇ ಹಾವೇರಿಗೆ ಬರ್ತಿರ್ತಾರೆ ಹಾವೇರಿಗೆ ಅವ್ರಿಗೆ ಭಾಳ ಸಂಬಂಧ ನನ್ನ ವಿರುದ್ಧ ರಾಜಕಾರಣ ಮಾಡೋಕ್ಕೆ ಹಗಲಲ್ಲೇ ಬರ್ತಿರ್ತಾರೆ ಅದಕ್ಕೆ ಈ ಸತಿ ಸಾಹಿತ್ಯ ಸಮ್ಮೇಳನಕ್ಕೆ ಒಂದು ಸತಿ ಬರಲಿ ಅಂತ ಈ ಸಂದರ್ಭದಾಗಿ ಹೇಳಿ ನನಗೆ ನ್ಯೂಸ್ ಏಟಿನ್ ಬಗ್ಗೆ ಬಹಳಷ್ಟು ಅಭಿಮಾನ ಇವತ್ತು ಅತ್ಯಂತ ಅಭಿಮಾನ ಆಗಿದೆ ತಾವು ಮಾಡಿರುವಂಥ ಈ ಕೆಲಸ ಮೂರು ದಿವಸದ ಹಬ್ಬ ಕರ್ನಾಡಿನ ಹಬ್ಬ ಭಾಳ ಅದ್ಭುತವಾಗಿದೆ ಎಲ್ಲ ವಿವಿಧಮಯನ್ನು ಇಲ್ಲಿ ತೋರಿಸಿ ಜನರಿಗೆ ಇಡೀ ಕರ್ನಾಟಕ ಕನ್ನಡ ನಾಡಿನ ದರ್ಶನವನ್ನು ತಾವು ಮಾಡಿಸಿದ್ದೀರಿ ಇದೊಂದು ನ್ಯೂಸ್ ಚಾನೆಲ್ ಆಗಿ ನಿಮ್ಮ ಸಾಮಾಜಿಕ ಹೊಣೆಗಾರಿಕೆಯನ್ನು ಭಾಳ ಅತ್ಯುತ್ತಮವಾಗಿ ನಿಭಾಯಿಸಿದಿರಿ ನಿಮಗೆ ಕೋಟಿ ಕೋಟಿ ಅಭಿನಂದನೆಗಳ ಸಮಗ್ರ ಕನ್ನಡಿಗರ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅನ್ನುವಂಥ ಮಾತನ್ನು ಹೇಳಿ ಇದೇ ರೀತಿ ತಮ್ಮ ಸಾಮಾಜಿಕ ಹೊಣೆಗಾರಿಕೆ ಕೆಲಸವನ್ನು ನೀವು ಬೇರೆ ಬೇರೆ ರೀತಿಯಲ್ಲಿ ಮಾಡಿದರೆ ನಮ್ಮ ಸರ್ಕಾರ ನಾವು ಸಂಪೂರ್ಣವಾಗಿ ನಿಮ್ಮ ಜೊತೆಗಿರ್ತೇವೆ ಒಟ್ಟಾರೆ ನಾವು ನೀವು ಸೇರಿ ಕನ್ನಡ ನಾಡಿನ ಸೇವೆಯನ್ನು ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಇವತ್ತು ಏನು ಸನ್ಮಾನ ಮಾಡಿದ್ದೀರಿ ನಾನು ಚಿರಋಣಿಯಾಗಿದ್ದೇನೆ ಅದು ನಮ್ಮ ಹಿರಿಯರ ತಂದೆಯವ್ರಿಗೆ ಸೇರ್ತದೆ ಅನ್ನುವಂಥ ಮಾತನ್ನು ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದ ಕನ್ನಡ ಸಂಸ್ಕೃತಿಯ ಬಗ್ಗೆ ವೈಭವದ ಬಗ್ಗೆ ಮಾತನಾಡಿ
ಸದಾ ಕನ್ನಡಕ್ಕಾಗಿ ಮಿಡಿಯುವ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಂದನೆಗಳು. ಇದೀಗ ಕರುನಾಡ ಹಬ್ಬ, ಹಾಗಾಗಿ ನಮ್ಮ ಕನ್ನಡದ ಪುಸ್ತಕಗಳನ್ನು ನ್ಯೂಸ್ 18 ಕನ್ನಡದ ವತಿಯಿಂದ ಇಬ್ಬರು ವಿಶೇಷ ಅತಿಥಿಗಳಿಗೆ ನಾವು ನೀಡ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಅದೇ ರೀತಿಯಾಗಿ ಮಾನ್ಯ ಶಾಸಕರಿಗೆ ಡಿ ಪಿ ಸತೀಶ್ ಸರ್ ದಯವಿಟ್ಟು ನೀಡಬೇಕು ಅಂತ ವಿನಂತಿಸ್ತೀವಿ.